ಬಾಡಿಗೆದಾರನು ಆ ಬಾಡಿಗೆ ಸ್ವತ್ತಿನ ಮಾಲೀಕನನ್ನು ಮಾಲೀಕನ ಮಾಲೀಕತ್ವದ ಸಂಬಂಧವನ್ನು ಡಿನೆ ಮಾಡಿದಾಗ ಬಾಡಿಗೆದಾರ ಬಾಡಿಗೆಯನ್ನು ಯಾರಿಗೆ ಪಾವತಿ ಮಾಡಬೇಕು ಬಾಡಿಗೆದಾರ ಮಾಲೀಕನ ಸಂಬಂಧವನ್ನೇ ದೂಷಿಸಿದಾಗ ಬಾಡಿಗೆಯನ್ನೇ ಪಾವತಿ ಮಾಡದೆ ಆ ಒಂದು ಬಾಡಿಗೆಯ ಪ್ರಿಮಿಸಸ್ಸಲ್ಲಿ ಮುಂದುವರಿಬೋದೆ ಇದು ಇಲ್ಲಿವರೆಗೂ ಗೊಂದಲಮಯವಾಗಿ ಇದ್ದಂಥ ಒಂದು ಉದಾಹರಣೆಗಳು ಮತ್ತು ಘಟನೆಗಳು ನಡೆದಿದೆ ಇದಕ್ಕೆ ಪರಿಹಾರವಾಗಿ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಒಂದು ಜಡ್ಜ್ಮೆಂಟನ್ನು ನಲ್ಲಿ ವಿವರವಾಗಿ ಹೇಳಿದೆ ಯಾವುದೇ ಬಾಡಿಗೆದಾರ ಬಾಡಿಗೆಯನ್ನು ಪಾವತಿ ಮಾಡಲೇಬೇಕು ಬಾಡಿಗೆದಾರ ಮತ್ತು ಮಾಲೀಕತ್ವದ ಇಬ್ಬರ ನಡುವೆ ರಿಲೇಷನ್ಶಿಪ್ಪನ್ನು ಡಿನೆ ಮಾಡಿದರೂ ಕೂಡ ಬಾಡಿಗೆದಾರ ಆ ಬಾಡಿಗೆಯ ಪ್ರಿಮಿಸಸ್ಗೆ ಬಾಡಿಗೆಯನ್ನು ಪಾವತಿ ಮಾಡದ ಹೊರತು ಬಾಡಿಗೆಯ ಒಂದು ಆವರಣದಲ್ಲಿ ಮುಂದುವರಿಯಲು ಬರೋದಿಲ್ಲ ಅಂದರೆ ಇಲ್ಲಿ ಬಾಡಿಗೆಯನ್ನು ಯಾರ್ಯಾರಿಗೆ ಪಾವತಿಯನ್ನು ಮಾಡಬೇಕು ಅನ್ನೋದು ಪ್ರಶ್ನೆಯಾದರೂ ಕೂಡ ಅಂಥ ಸಂದರ್ಭದಲ್ಲಿ ಬಾಡಿಗೆಯನ್ನು ನ್ಯಾಯಾಲಯಕ್ಕೆ ಕಟ್ಟಬೇಕಾಗಿರುತ್ತೆ ಆತ ಬಾಡಿಗೆಯನ್ನು ಪಾವತಿ ಮಾಡದ ಹೊರತು ಬಾಡಿಗೆಯ ಪ್ರಿಮಿಸಸಲ್ಲಿ ಮುಂದುವರಿಯಲು ಬರೋದಿಲ್ಲ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಆಶಾರಾಣಿ ಗುಪ್ತಾ ವರ್ಸಸ್ ವಿನೀತ್ ಕುಮಾರ್ ಪ್ರಕರಣದಲ್ಲಿ ಸ್ಪಷ್ಟವಾಗಿ ಹೇಳಿದೆ ಈ ಒಂದು ಪ್ರಕರಣದ ಪೂರ್ತಿ ಜಡ್ಜ್ಮೆಂಟನ್ನು ಓದಲಿಕ್ಕೋಸ್ಕರ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುವಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಬಹುದಾಗಿದೆ ಮತ್ತು ಇತ್ತೀಚಿನ ಎಲ್ಲ ಜಡ್ಜ್ಮೆಂಟ್ಗಳು ಮತ್ತು ಕೀ ನೋಟ್ಗಳನ್ನು ನೋಡೋದಕ್ಕೋಸ್ಕರ ಅಡ್ವೊಕೇಟ್ ಚೇಂಬರ್ ರಿಪೋರ್ಟ್ .com ವಿಸಿಟ್ ಕೊಡ್ಬೋದಾಗಿದೆ.